ಎಲ್ಲರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ನ ರಾಮ ಲಕ್ಷ್ಮಣರಂತೆ ಇದ್ದ ಧ್ರುವ ಸರ್ಜಾ ಮತ್ತು ಚಿರಂಜೀವಿ ಸರ್ಜಾ ಅವರು ತುಂಬಾನೇ ಅನ್ಯೋನ್ಯವಾಗಿದ್ದರು ಅಣ್ಣನನ್ನ ತುಂಬಾನೇ ಪ್ರೀತಿಸುತ್ತಿದ್ದ ಧ್ರುವ ಸರ್ಜಾ ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡ ದಿನದಿಂದ ತಮ್ಮ ಆತ್ಮಸ್ಥೈರ್ಯವನ್ನೇ ಕಳೆದುಕೊಂಡಿದ್ರು ಆದರೆ ಚಿರಂಜೀವಿ ಸರ್ಜಾ ಅವರ ಪ್ರತಿರೂಪ ಆಗಿರುವ ಮಗುವಿನ ಆಗಮನದಿಂದ ಮನೆಯಲ್ಲಿ ಇದೀಗ ಖುಷಿ ತುಂಬಿದೆ ಇಂದು ಧ್ರುವ ಸರ್ಜಾ ಅವರು ಮೇಘನಾ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಧ್ರುವ ಸರ್ಜಾ ಇದ್ದಕ್ಕಿದ್ದಂತೆ ಮೇಘನಾ ಅವರ ಮನೆಗೆ ಹೋಗಿದ್ಯಾಕೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ಹೇಳ್ತೀವಿ ಅದಕ್ಕೂ ಮುನ್ನ ನಿಮಗೂ ಕೂಡ ಧ್ರುವ ಸರ್ಜಾ ಮತ್ತು ಚಿರಂಜೀವಿ ಸರ್ಜಾ ಹಾಗೂ ಮೇಘನರಾಜ್ ಅವರು ಇಷ್ಟ ಎನ್ನುವುದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಚಿರಂಜೀವಿ ಸರ್ಜಾ ಅವರು ನಿಧನ ಹೊಂದಿದ ಮೇಲೆ ಹೆಚ್ಚಾಗಿ ಮೇಕನರಾಜ್ ಅವರು ತಮ್ಮ ತಂದೆಯ ಮನೆಯಾದ ಸುಂದರ್ರಾಜ್ ಅವರ ಮನೆಯಲ್ಲೇ ವಾಸವಾಗಿದ್ದಾರೆ ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಾಯಿ ಅವರು ಮೇಕನರಾಜ್ ಅವರ ಮಗುವನ್ನ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದಾರೆ ಮೇಕನಾ ಅವರು ತಮ್ಮ ಇಡೀ ಜೀವನದ ಖುಷಿಯನ್ನ ಮಗುವಿಗಾಗಿ ಮೀಸಲಿಟ್ಟಿದ್ದಾರೆ ಇದೀಗ ಮೊನ್ನೆ ತಾನೇ ಮೇಕನಾ ಅವರ ಮಗುವಿಗೆ ಮೂರು ತಿಂಗಳು ತುಂಬಿದೆ ಧ್ರುವ ಸರ್ಜಾ ಅವರು ಇಂದು ಮೇಕನಾ ಮನೆಗೆ ಬಂದಿದ್ದು ಅಣ್ಣನ ಮಗುವನ್ನ ಎತ್ತಿ ಮುದ್ದಾಡಿದ್ದಾರೆ ಮಗುವನ್ನ ಸರ್ಜಾ ತುಂಬಾನೇ ಹಚ್ಚಿಕೊಂಡಿದ್ದಾರೆ ಇಂದು ಸರ್ಜಾ ಧ್ರುವಾಸರ್ಜ ಸುಂದರಾಜಮನೆಗೆ ಬಂದು ನಾಮಕರಣದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮಾತುಗಳು ಕೇಳಿ ಬರ್ತಾ ಇದೆ ಮೂಲಗಳ ಪ್ರಕಾರ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ನಾಮಕರಣ ನಡೆಯಲಿದೆ ಎನ್ನುವ ಮಾಹಿತಿ ತಿಳಿದು ಬಂದಿದ್ದು ಯಾವ ಹೆಸರಿರ್ತಾರೆ ಅನ್ನೋದು ತಿಳಿದು ಬಂದಿಲ್ಲ ನಿಮ್ಮ ಪ್ರಕಾರ ಮೇಕನಾ ಕಂದನಿಗೆ ಯಾವ ಹೆಸರಿಟ್ಟರೆ ಸೂಕ್ತ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು